ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಖಾರ ಪೊಂಗಲ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಅಕ್ಕಿ 1 ಕಪ್, ಹೆಸರುಬೇಳೆ 1 ಕಪ್, ಕಾಯಿ ತುರಿ 1 ಕಪ್, ಮೆಣಸು, ಜೀರಿಗೆ, ಉಪ್ಪು, ಅರಿಶಿನ, ತುಪ್ಪ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ, ಗೋಡಂಬಿ, ಸಾಸಿವೆ, ಇಂಗು, ನೀರು. ಇವಾಗ ಪ್ಯಾನಿಗೆ ಅಕ್ಕಿ ಹಾಕ್ತಾ ಇದ್ದೀನಿ 1 ಕಪ್, ಮತ್ತು ಹೆಸರುಬೇಳೆ ಈಕ್ವಲ್ ಇದರಲ್ಲಿ ರೇಷಿಯೋ ತಗೊಳ್ಳಿ. ಎರಡನ್ನ ರೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ತೇನೆ ಇಲ್ಲಿ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ 1 ಸ್ಪೂನ್. ಅರೋಮ ಬರೋದಂತ ಫ್ರೈ ಮಾಡ್ತಾ ಇದೆ. ಚೆನ್ನಾಗಿ ಆಗಿದೆ, ಫ್ರೈ ಆಗಿದೆ, ಇವಾಗ ಅರೋಮ ಬರ್ತಾ ಇದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಫ್ರೈ ಮಾಡಿಟ್ಟಿರೋ ಅಕ್ಕಿ ಮತ್ತೆ ಬೇಳೆನ ಹಾಕೊಳ್ಳಿ. ಇವಾಗ ನೀರು ಹಾಕೊಳ್ಳಿ, 5 ಗ್ಲಾಸ್ ನೀರು ಹಾಕೊಳ್ಳಿ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಅರಿಶಿನ 1/2 ಸ್ಪೂನ್. ಕ್ಲೋಸ್ ಮಾಡಿಬಿಟ್ಟು 1-3 ವಿಸಿಲ್ ಬರೋ ಗಂಟ ಆಗಲಿ, ಬಾಯ್ಲ್ ಆಗಲಿ. ನೋಡಿ ಫ್ರೆಂಡ್ಸ್, ಆಗಿದೆ ಇವಾಗ ಆಗಿದೆ, ಚೆನ್ನಾಗಾಗಿದೆ. ಪ್ಯಾನಿಗೆ ಘೀ ಹಾಕೊಳ್ಳಿ. ಟೀ ಸ್ಪೂನ್ ಹಾಕೊಳ್ಳಿ, ಸಾಸಿವೆ ಹಾಕೊಳ್ಳಿ, ಜೀರಿಗೆ ಹಾಕೊಳ್ಳಿ 2 ಸ್ಪೂನ್, ಗ್ರೀನ್ ಚಿಲ್ಲಿ ಹಾಕೊಳ್ಳಿ. ಒಂದು ಸ್ಪೂನ್ ಪೆಪ್ಪರ್ ಹಾಕೊಳ್ಳಿ, ಮೆಣಸು ಸ್ವಲ್ಪ, ಹಿಂಗೆ ಹಾಕೊಳ್ಳಿ. ತೆಂಗಿನ ತೊರಿ 1 ಕಪ್. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಕೆಶುನೆಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಕರಿಬೇವು ಆಗ್ತಾ ಇದೆ. ಇವಾಗ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಕುಕ್ಕರಿಗೆ, ಬಾಯ್ಲ್ ಮಾಡಿಟ್ಟಿರೋ ರೈಸ್ಗೆ, ರೈಸ್ ಬ್ಯಾನ್ಗೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಾಲ್ಟ್ ಹಾಕೊಳ್ಳಿ ರುಚಿಗೆ. ಬೇಯಿಸ್ಬೇಕಾದ್ರೆ ಹಾಕಿದ್ವಿ, ಇವಾಗ ನೋಡಿಕೊಂಡು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಂಡ್ರೆ ಆಗಿದೆ. ಕಂಟೆನ್ಸಿ ಈ ಥರ ಇರಬೇಕು, ಈ ಥರ ಇದ್ರೆ ಚೆನ್ನಾಗಿರುತ್ತದೆ. ಫ್ರೆಂಡ್ಸ್, ಇವಾಗ ಖಾರ ಪೊಂಗಲ್ ರೆಡಿಯಾಗಿದೆ. ಸೊ ಎಲ್ಲರೂ ಮನೇಲಿ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ನೋಡಿ, ನನಗೆ ಕಮೆಂಟ್ಸ್ ಕೊಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಸೊ ಇದೇ ಥರ ನಾನು ಬೇರೆ ಬೇರೆ ಡಿಶಸ್ನೆಲ್ಲ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.